ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕರಾವಳಿ ಸ್ವಾದ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಕಡುಬು ಹಾಗೆ ಅಣಬೆ ಸಾಂಬಾರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅಣಬೆ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ. ಅನ್ನ, ಚಪಾತಿ, ಮುದ್ದೆಗೆಲ್ಲ ತುಂಬಾ ಸೂಪರ್ ಆಗಿರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಮಸಾಲೆನ ರುಬ್ಕೊಳ್ಳಿಕ್ಕೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಂತರ ಒಂದು ಬೆಳ್ಳುಳ್ಳಿ ಗಡ್ಡನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನೂ ಕೂಡ ಹಾಕೋತಾ ಇದ್ದೀನಿ. ನಂತರ 1-2 ಚಮಚ ಆಗುವಷ್ಟು ಧನಿಯಾ ಬೀಜ, 1/2 ಚಮಚ ಆಗುವಷ್ಟು ಸೋಂಪು, 1/4 ಚಮಚ ಆಗುವಷ್ಟು ಕಾಳುಮೆಣಸು, 5 ಲವಂಗ, 2 ಪಿಸ್ಚಕ್ಕೆ, 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ 5 ಒಣಮೆಣಸಿನಕಾಯಿ ಕೂಡ ಹಾಕೋತಾ ಇದ್ದೀನಿ. ನಂತರ 1/5 ಗೋಡಂಬಿ, 1/2 ಚಮಚ ಆಗುವಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ದೊಡ್ಡ ಸೈಜ್ ಈರುಳ್ಳಿ, 2 ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಗಸಗಸೆ ಮತ್ತು ಗೋಡಂಬಿ ಹಾಕಲೇಬೇಕಂತಿಲ್ಲ, ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಸಾಂಬಾರ್ ಕೂಡ ಸ್ವಲ್ಪ ಥಿಕ್ಕಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ಟೌನ ಆಫ್ ಮಾಡಿಕೊಂಡು ಈ ಮಸಾಲಿನೆಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1/4 ಚಮಚ ಆಗುವಷ್ಟು ಅರಶಿನ ಪೌಡರ್ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇವಾಗ ಸೈಡಲ್ಲಿ ಇಟ್ಟಿಟ್ಕೋತಾ ಇದ್ದೀನಿ. ನಂತರ ಅಣಬೆನ ಹೇಗೆ ಕ್ಲೀನ್ ಮಾಡೋದಂತ ನೋಡೋಣ. ನಾನಿಲ್ಲಿ 300 ಗ್ರಾಮ್ ಆಗುವಷ್ಟು ಅಣಬೆನ ತೊಗೊಂಡಿದ್ದೀನಿ. ಒಂದು ತೆಳ್ಳಗಿನ ಕಾಟನ್ ಬಟ್ಟೆ ತೊಗೊಂಡು ನೋಡಿ, ಈ ರೀತಿ ಮೇಲ್ಗಡೆ ಇರೋ ತೆಳ್ಳಗಿನ ಲೇಯರ್ನ ತೆಗಿಬೇಕು. ನೋಡಿ, ಈ ರೀತಿ ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡ ಮೇಲೇ ನೀರು ಹಾಕಿ ವಾಶ್ ಮಾಡ್ಕೋಬೇಕು, ಮುಂಚೆ ನೀರು ಹಾಕ್ಕೊಳ್ಳಿಕ್ಕಿಲ್ಲ. ನೋಡಿ, ಈ ರೀತಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ ಮೇಲೆ ನಂತರ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಂತರ ಇದನ್ನು ನಿಮ್ಗೆ ಹೇಗೆ ಬೇಕೋ ಆ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಅಣಬೆನ್ನೆಲ್ಲ ಕಟ್ ಮಾಡಿ ಇದನ್ನು ಇವಾಗ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಇವಾಗ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ. ಸ್ಟೋವ್ ಮೇಲೆ ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ 1/4 ಚಮಚ ಆಗುವಷ್ಟು ಜೀರಿಗೆ, 1 ಪಲಾವ್ ಎಲೆನೇ ಹಾಕ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡ್ರೆ ಆಯಿತು. ನಂತರ ಈರುಳ್ಳಿ ಜೊತೆ ಈ ಮಸಾಲೆನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. 1-2 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಮಸಾಲೆನೆಲ್ಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಅಣಬೆನ ಹಾಕೋತಾ ಇದ್ದೀನಿ. ಅಣಬೆನ ಹಾಕಿ ನಿಧಾನಕ್ಕೆ ಒಂದ್ಸಲ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. 1/4 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಕಡಿಮೆ ಆದರೆ ಆಮೇಲೆ ಸೇರಿಸ್ಕೋಬಹುದು. ಇವಾಗ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಈ ರೀತಿ ಮಸಾಲೆ ಜೊತೆ ಹುರ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನೀರನ್ನು ಸೇರಿಸಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಸಾಂಬಾರನ್ನ ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ಕುದಿಸ್ಕೊಂಡ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಅನ್ನ ಮುದ್ದೆಗೆಲ್ಲ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ರೊಟ್ಟಿಗೇನಾದರೂ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದ್ರಿಂದ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ 7-8 ನಿಮಿಷ ಸಾರನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಮಸಾಲೆ ಜೊತೆ ಅಣಬೆ ಚೆನ್ನಾಗಿ ಬೇಯಬೇಕು. ಸಾಂಬಾರು ಚೆನ್ನಾಗಿ ಕುದಿ ಬಂದಮೇಲೆ ಕೊನೆಗೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟೌನ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅಣಬೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅನ್ನ, ಚಪಾತಿ, ಮುದ್ದೆ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇಡ್ಲಿ ಜೊತೆನೂ ಈ ಸಾಂಬಾರನ್ನ ತಿನ್ಬಹುದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ರುಚಿಯಾದ ಅಣಬೆ ಸಾಂಬಾರ್ ರೆಡಿ ಆಗಿದೆ. ಈ ರೀತಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಅಣಬೆ ಸಾಂಬಾರ್ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನೆಕ್ಸ್ಟ್, ಅಕ್ಕಿ ಕಡುಬು, ಅಕ್ಕಿ ಉಂಡೆ ಅಥವಾ ಉಂಡೆ ಅಂತಲೂ ಕರೀತಾರೆ. ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಬೇಗ ಮಾಡ್ಕೋಬಹುದು. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಅಕ್ಕಿನ ನೆನೆಸ್ಕೋಬೇಕು. ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ರಾತ್ರಿ ನೆನೆ ಹಾಕಿಟ್ಟಿದ್ದೆ. ಬೆಳಿಗ್ಗೆ ಇದನ್ನು ತಿಂಡಿಗೆ ಮಾಡ್ಕೋತಾ ಇದ್ದೀನಿ. ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವುದನ್ನು ಕೂಡ ಬಳಸಬಹುದು. ನೀರನ್ನೆಲ್ಲ ತೆಗೆದು ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಜೊತೆಗೆ 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟಿಯಾಗಿ ಬರೋದಲ್ಲದೆ ಪುಂಡಿ ಅಂದರೆ ಅಕ್ಕಿ ಕಡುಬು ಸಾಫ್ಟಾಗಿ ಬರುತ್ತೆ. ರುಬ್ಲಿಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ರವೆಕ್ಕಿಂತ ಸ್ವಲ್ಪ ಜಾಸ್ತಿನೇ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ, ಹಾಗೆ ತಿನ್ನುವಾಗಲೂ ಅಷ್ಟೇ ಹಲ್ಲಿಗೆ ಅಂಟ್ಕೊಳ್ತಾ ಇರುತ್ತೆ. ನೋಡಿ, ಈ ರೀತಿ ರವೆಕ್ಕಿಂತ ಸ್ವಲ್ಪ ಜಾಸ್ತಿ ತರಿತರಿಯಾಗಿ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ.
ಸ್ವಲ್ಪ ನೀರು ಹಾಕಿ ಈ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ 1/2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಮತ್ತೆ ಹಾಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋದ್ರಿಂದ ತಿನ್ನುವಾಗ ಬಾಯಿಗೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸ್ಟೋವ್ ಮೇಲೆ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹಿಟ್ಟನ್ನು ನೋಡಿ ಈ ರೀತಿ ತಿರುಗಿಸ್ತಾನೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಗಟ್ಟಿಯಾಗೋ ತನಕ ಇದೇ ರೀತಿ ತಿರುಗಿಸ್ತಾನೆ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬಾ ಬೇಗ ಆಗುವಂಥ ರೆಸಿಪಿ ಇದು. ರಾತ್ರಿ ಅಕ್ಕಿ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ 20-25 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೋಬಹುದು. ಸಾಫ್ಟಾಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಬೇರೆ ಏನು ಹಾಕೋದು ಬೇಡ, ಬರೀ ಅಕ್ಕಿ ಮತ್ತು ಕಾಯಿ ಇದೆರಡು ಪದಾರ್ಥನ ಹಾಕ್ಕೊಂಡು ಬೆಳಗಿನ ತಿಂಡಿಗೆ ದಿಢೀರಾಗಿ ಮಾಡ್ಕೋಬಹುದು. ನೋಡಿ, ಹಿಟ್ಟು ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟೋನ್ ಆಫ್ ಮಾಡಿಕೊಂಡ್ರೆ ಆಯಿತು. ನಂತರ ಇದನ್ನು ತಣಿಲಿಕ್ಕೆ ಬಿಡೋಣ. ಸ್ವಲ್ಪ ತಣದ ಮೇಲೆ ಸ್ವಲ್ಪ ಸ್ವಲ್ಪ ಮಿಕ್ಸ್ಚರ್ನ ತೊಗೊಂಡು ಉಂಡೆ ಕಟ್ಕೋಬೇಕು. ಸ್ವಲ್ಪ ಇದು ತಣದಿದೆ ಅಂದರೆ ಕೈಲಿ ಮುಟ್ಲಿಕ್ಕಾಗುವಷ್ಟು ಬಿಸಿ ಇದೆ. ಸ್ವಲ್ಪ ಸ್ವಲ್ಪ ಮಿಕ್ಸ್ಚರ್ನ ತೊಗೊಂಡು ಈ ರೀತಿ ನೋಡಿ ಉಂಡೆ ಮಾಡ್ಕೊಳ್ಳಿ. ನಿಮಗೆ ಪುಂಡಿ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಕ್ಸ್ಚರ್ನ ತೊಗೊಂಡು ಉಂಡೆ ಮಾಡಿಕೊಂಡ್ರೆ ಆಯಿತು. ದೊಡ್ಡ ಬೇಕಿದ್ರೆ ದೊಡ್ಡ ಉಂಡೆ ಮಾಡ್ಕೊಳ್ಳಿ, ಚಿಕ್ಕದು ಬೇಕಿದ್ರೆ ಚಿಕ್ಕ ಉಂಡೆನ ಮಾಡ್ಕೋಬಹುದು. ನೋಡಿ, ನಾನಿಲ್ಲಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾ ಬೇಗ ಆಗಿಬಿಡತ್ತೆ. ಅಕ್ಕಿನ ರುಬ್ಬಿಕೊಂಡು ಹಿಟ್ಟನ್ನು ರೆಡಿ ಮಾಡಿ ನಂತರ ಆ ಹಿಟ್ಟನ್ನು ಬೇಯಿಸ್ಕೊಂಡು ಹಿಟ್ಟು ಗಟ್ಟಿ ಆದಮೇಲೆ ಚೆನ್ನಾಗಿ ಅದನ್ನು ತಣಿಸ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡ್ರೆ ಆಯಿತು. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ 15 ಉಂಡೆ ರೆಡಿಯಾಗಿದೆ. ನೋಡಿ, ಈ ರೀತಿ ಉಂಡೆನೆಲ್ಲ ರೆಡಿ ಮಾಡಿಕೊಂಡು ನಂತರ ಇದನ್ನು ಇಡ್ಲಿ ಬೇಯಿಸ್ಕೋತೀವಲ್ಲ ಅದೇ ರೀತಿ ಬೇಯಿಸ್ಕೋಬೇಕು, ಅಂದರೆ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಈ ರೀತಿ ಅದೊಂದು ಸ್ಟ್ರೀಮರ್ನ ಇಟ್ಟು ಒಂದೊಂದೇ ಉಂಡೆನ ಇಟ್ಟು ಬೇಯಿಸ್ಕೋತಾ ಇದ್ದೀನಿ. ಇದೇ ಸ್ಟ್ರೀಮರ್ ಬೇಕಂತಿಲ್ಲ, ಇಡ್ಲಿ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬಹುದು. ನೋಡಿ, ನೀಟಾಗಿ ಈ ರೀತಿ ಎಲ್ಲ ಉಂಡೆನೂ ಇಟ್ಟು ನಂತರ ಮುಚ್ಚಳನ ಮುಚ್ಚಿ ಒಂದು 8-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲ್ರೆಡಿ ಹಿಟ್ಟನ್ನು ಬೇಯಿಸಿ ಮಾಡಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸ್ಕೋಬೇಕಂತಿಲ್ಲ, ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. 10 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಸ್ಟೋನ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ತಣಿಲಿಕ್ಕೆ ಬಿಡೋಣ. ಚೆನ್ನಾಗಿ ತಣದ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಜೊತೆ ಕಾಯಿ ಚಟ್ನಿ ಅಥವಾ ಸಾಂಬಾರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರುಚಿಯಾದ ಸಾಫ್ಟಾದ ಅಕ್ಕಿ ಕಡುಬು ಅಥವಾ ಪುಂಡಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.